ನಮಸ್ಕಾರ, ಎಟಿವಿ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ತಾಲೂಕಿನ ಐತಿಹಾಸಿಕ ಪ್ರಸಿದ್ಧ ಆನೆಗುಂದಿ ಉತ್ಸವವು ಜನವರಿ 9 ಮತ್ತು 10 ನಡೆಯಲಿದ್ದು, ಉತ್ಸವದ ಕೆಲಸ ಕಾರ್ಯಗಳು ಭರದಿಂದ ಸಾಗಿವೆ ಎಂದು ತಾಲೂಕು ದಂಡಾಧಿಕಾರಿಗಳಾದ ಎಲ್.ಡಿ. ಚಂದ್ರಕಾಂತ್ ಅವರು ತಿಳಿಸಿದ್ದಾರೆ. ಆನೆಗುಂದಿ ಉತ್ಸವ 2020 ಒಂದು ತಯಾರಿ ಕೆಲಸ ಈಗಾಗಲೇ ನಡೆದಿದೆ. ಅದೇ ರೀತಿ 3ನೇ ತಾರೀಕಿನಿಂದ ಹಿಡಿದು 12ನೇ ತಾರೀಕು ತನಕ ವಿವಿಧ ಸ್ಪೋರ್ಟ್ಸ್ಗಳ ಒಂದು ಸ್ಪರ್ಧೆ ಏರ್ಪಡಿಸಲಾಗಿರ್ತದೆ. ಅದೇ ರೀತಿ ಅವರಿಗೆ ನಾವು ಈಗಾಗಲೇ ಯಾವ ಸ್ಥಳದಲ್ಲಿ ಯಾವ ಸ್ಪೋರ್ಟ್ಸ್ ನಡೆಸಬೇಕಂತ ಗುರುತಿಸಲಾಗಿದೆ. ಮತ್ತು ನಮ್ಮ ಡಿ ಕುಡ್ರ ಅವರು ಇವತ್ತು ಇಲ್ಲಿಗೆ ಆಗಮಿಸಿ ಅವರಿಗೆ ಸ್ಪೋರ್ಟ್ಸ್ಮನ್ಗಳಿಗೆ ಮುಂಜಾನೆ ಟಿಫಿನ್ನು, ಮಧ್ಯಾಹ್ನ ಊಟ ಅಥವಾ ರಾತ್ರಿ ತಂಗ ಇದ್ದರೆ ರಾತ್ರಿ ಊಟದ ವ್ಯವಸ್ಥೆ ಮಾಡಿದ್ವಿ. ಯಾವುದೇ ಸ್ಪರ್ಧಾಳುಗಳಿಗೆ ಯಾವುದೇ ತೊಂದರೆ ಆಗದ ರೀತಿ ಅಂತ ಅವರಿಗೆ ಊಟದ ವ್ಯವಸ್ಥೆ ಆಗಲಿ, ತಂಗು ವ್ಯವಸ್ಥೆ ಆಗಲಿ ಮಾಡುವ ವ್ಯವಸ್ಥೆ ನಾವು ಮಾಡಿದ್ವಿ. ಅದೇ ರೀತಿ ಈಗ ಬೇರೆ ಬೇರೆ ಸ್ಟೇಜ್ಗಳ ತಯಾರಿ ಕೂಡ ನಡೆದಿದೆ. ಮತ್ತು ಸ್ವಚ್ಛತೆ ಕಾರ್ಯಕ್ರಮವೂ ಈಗಾಗಲೇ ಆಗಿದೆ, ಈಗ ತಯಾರಿ ಅಂತ ನಡೆದಿದೆ. ಮುಂದೆ ಈ ಒಂದು ಆನೆಗುಂದಿ ಯಶಸ್ವಿ ಆಗೋದು ಇದೊಂದು ಎಲ್ಲ ಸಾರ್ವಜನಿಕರಲ್ಲಿ ನಾನು ವಿನಂತಿಸ್ಕೊಳ್ತೀನಿ. ತಾವು ಕೂಡ ಈ ಒಂದು ಉತ್ಸವದಲ್ಲಿ ಭಾಗಿಯಾಗಿ ನಮ್ಮದು ಒಂದು ಸ್ವಲ್ಪ ಒಂದು ಸೇವೆಯನ್ನು ಸಲ್ಲಿಸಬೇಕಂತ ನಾನು ಎಲ್ಲರಲ್ಲಿ ವಿನಂತಿಸ್ಕೊಳ್ತೀನಿ. ಗಂಗಾವತಿ ನಗರದ ಕನಕಗಿರಿ ರಸ್ತೆಯಲ್ಲಿ ಬರುವ ಶ್ರೀ ಚನ್ನಬಸವ ಸ್ವಾಮಿ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ GPL 4 ಕ್ರಿಕೆಟ್ ಟೂರ್ನಮೆಂಟ್ ಸಮಾರೋಪ ಸಮಾರಂಭ ಜರುಗಿತು. ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಭಾಗವಹಿಸಿ ವಿಜೇತರಾದ ಕ್ರೀಡಾಪಟುಗಳಿಗೆ ಗಣ್ಯರಿಂದ ಬಹುಮಾನ ವಿತರಿಸಲಾಯಿತು. ಗ್ರಾಮದ ಎಲ್ಲ ಕಿರಿಯರಿಗೆ ಕೂತ್ಕೊಳ್ತಾರೆ. 4 ವರ್ಷ ಮುಗ್ತಾ ಇರ್ತಕ್ಕಂತ ಇವತ್ತೇನು GPL 4 ಕ್ರಿಕೆಟ್, ಯಾಕಂದ್ರೆ ಕ್ರೀಡಾಪಟುಗಳಲ್ಲೇ ಇವತ್ತು ನಮ್ಮ ಗಂಗಾವತಿ ತಾಲೂಕಿನಲ್ಲಿ ಇರ್ತಕ್ಕಂತ ಕ್ರೀಡೆಗಳನ್ನ ತೋರಿಸ್ತಕ್ಕಂತ ಅವರ ಕ್ರೀಡೆಯನ್ನ ಬೆಳೆಸ್ತಕ್ಕಂತ ಉಳಿಸ್ತಕ್ಕಂತ ಕೆಲಸ ಇವತ್ತು ಪ್ರೀಮಿಯರ್ ಲೀಗ್ ಅಲ್ಲಿ GPL ಅವರು ಮಾಡ್ತಕ್ಕಂತ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಗ್ರಾಮೀಣ ಮಟ್ಟದಲ್ಲಿ ಇರ್ತಕ್ಕಂಥವು ಮತ್ತು ನಮ್ಮ ಗಂಗಾವತಿ ತಾಲೂಕಿನಲ್ಲಿ ಇರ್ತಕ್ಕಂಥ ಕ್ರಿಕೆಟ್ ಪ್ಲೇಯರ್ಸ್ ಅನ್ನ ಹೊರಗೆ ಅವರ ಪ್ರತಿಭೆಯನ್ನು ಗುರುತಿಸಲಿಕ್ಕೆ ಒಂದು ಸುವರ್ಣ ಅವಕಾಶವನ್ನು ಮಾಡಿದ್ದೀನಿ ಅಂತ ನಾನು ನಿಮ್ಗೆಲ್ಲರಿಗೂ ಧನ್ಯವಾದಗಳು ಇರ್ತಕ್ಕಂಥ ಕೆಲಸ. ಯಾಕಂದ್ರೆ ಇವತ್ತು ಸ್ಟೇಟ್ ಲೆವೆಲ್ ಪ್ಲೇಯರ್ ಆಗಿದ್ದಾರೆ, ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟದಿಂದ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟದಿಂದ ಆಗ್ತಕ್ಕಂಥ ಕೆಲಸಗಳನ್ನ ಆಗ್ಬೇಕಾಗಿದೆ. ಯಾಕಂದ್ರೆ ಇವತ್ತು ಆ ಪ್ರತಿಭೆಯನ್ನು ಗುರುತಿಸ್ತಕ್ಕಂಥ ಕೆಲಸ ಆಗ್ಬೇಕಾದ್ರೆ ಅದು ಇಂಥ ಕ್ರೀಡೆಗಳಲ್ಲಿ ಆಡಿ ಅವನ ಪ್ರತಿಭೆಯನ್ನು ತೋರಿಸಿದಾಗ ಮಾತ್ರ ಮುಂದಿನ ಬೆಳೆತಕ್ಕಂಥ ಬೆಳೆಸುವ ಕೆಲಸವನ್ನು ನೀವು ಕ್ರೀಡಾಪಟುಗಳು ಮಾಡ್ತಾ ಇದ್ದೀರಿ. ಇವತ್ತು ಕ್ರೀಡೆಗಳಲ್ಲಿ ಆಡ್ತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳು ಸಹಜ, ಯಾಕಂದ್ರೆ ಯಾವುದೇ ಕ್ರೀಡೆ ತಗೊಳ್ಳಿ ಸಹಜ ನಡೀತಿದೆ. ಆದ್ರೆ ಅದನ್ನ ನೀವೇನು ಮುಖ್ಯಸ್ಥರು ಇರ್ತೀರಿ, ತಾವು ಎಲ್ಲರೂ ಸೇರಿ ಪ್ರತಿಯೊಂದು
ಏನು ನಿರ್ಣಯಕ್ಕೆ ಬದ್ಧರಾಗಿ ಆಗ್ತಕ್ಕಂತ ಕೆಲಸಗಳನ್ನು ಮಾಡಿದ್ರಿ. ಸಣ್ಣ ಪುಟ್ಟ ತಪ್ಪುಗಳನ್ನ ಮುಂದಿನ ಆಗ್ಲಾರ್ದೇ ಮುಂದೆ ಇನ್ನೂ ಯಶಸ್ವಿಯಾಗಿ ಕ್ರೀಡಾಪಟುಗಳನ್ನ ನಡೆಸತಕ್ಕಂತ ಕೆಲಸಗಳನ್ನ ಮಾಡ್ರಿ. ಯಾಕಂದ್ರೆ ಜಿಪಿಎಲ್ ಫೋರ್ ಇಲ್ಲಿ ಎಲ್ಲಿ ನಾನು ನೋಡಿಲ್ಲ. ಇವತ್ತು ಅಲ್ಲೇ ಐಪಿಎಲ್ ಆಟ ಆಡ್ತಕ್ಕಂತ ಕೆಲಸ ಇವತ್ತೇನು ಕರ್ನಾಟಕ ಲೆಕ್ಕದ ಮ್ಯಾಗ ಸ್ಟೇಟ್ ಅವ್ರು ಆಡಿದ್ರೆ ಇವತ್ತು ಗಂಗಾವತಿಯಲ್ಲಿ ನಾವು ನೋಡ್ತಕ್ಕಂತ ಕೆಲಸ ನಾನೇನ ನೋಡಿದ್ದಂದ್ರೆ ಅದು ಗಂಗಾವತಿಯಲ್ಲಿ ಮಾತ್ರ ಸಾಧ್ಯ. ಬೆಲೆ ಎಲ್ಲಿ ನೋಡ್ತಕ್ಕಂತ ಕೆಲಸ ಇಂತಹ ಕೆಲಸಗಳನ್ನ ನೀವೆಲ್ಲ ಮಾಡಿದ್ದೀರಿ, ಬಹಳ ಸಂತೋಷ. ಯಾಕಂದ್ರೆ ಇವತ್ತು ಎಲ್ಲಾ ಪ್ರತಿಭೆಗಳಿಗೆ ಇವತ್ತು ಜಾತ್ಯಾತೀತವಾಗಿರ್ತಕ್ಕಂತ ಸೇರಿ, ಯಾಕಂದ್ರೆ ಇವತ್ತು ಕ್ರೀಡಾಪಟುಗಳಾಗ ಒಂದೇ ಜಾತಿ ಒಂದೇ ಸೀಮಿತ ಆಗಿರ್ತಕ್ಕಂತ ಕೆಲಸಗಳಲ್ಲ. ಇಲ್ಲೇ ಎಲ್ಲಾ ಜಾತಿಯವರು ಸೇರಿ ಒಂದು ಟೀಮ್ 12 ಮಂದಿ ಒಂದು ಟೀಮ್ ಆಗಿರ್ತೀರಿ. ಅಲ್ಲಿ ಯಾವುದೇ ಜಾತಿ ಜನಕ್ಕೆ ಅವಕಾಶ ಇಲ್ಲ. ಎಲ್ಲಾ ಜಾತಿಯವರು ಸೇರಿ ಆಡ್ತಕ್ಕಂತ ಮನೋಮನೆ ಕ್ರೀಡೆಯನ್ನ ಇವತ್ತು ಪ್ರತಿಯೊಬ್ಬರ ಇವತ್ತು ಗಂಗಾವತಿಯಲ್ಲಿ ಬಹಳ ಅಚ್ಚುಕಟ್ಟಾಗಿ ಮಾಡ್ತಕ್ಕಂತ ಕೆಲಸನ ಇವತ್ತೇ ನೀವು ಮಾಡಿದ್ದೀರಿ. ಇಂತಹ ಕ್ರೀಡೆಗಳನ್ನ ಇನ್ನೂ ಹೆಚ್ಚೆಚ್ಚಾಗಿ ಮಾಡ್ತಕ್ಕಂತ ಕೆಲಸಗಳು ಗಂಗಾವತಿಯಲ್ಲಿ ಆಗಲಿ. ಇಂತಹ ಪ್ರತಿಭೆಗಳು ಇನ್ನೂ ಹೆಚ್ಚಾಗಿ ಬೆಳಲಿ. ನಮ್ಮ ಗಂಗಾವತಿ ಹೆಸರು ಚರ್ಮಸಾತನ ಹೆಸರು ಇನ್ನೂ ಹೆಸರುವಾಗಿ ಹೋಗ್ಲಿ ಅಂತ ಆಶಿಸಿ ನನ್ನ ಕಂತು. ಅದರ ಬಗ್ಗೆ ನನಗೆ ಅಷ್ಟು ನೆನಪಿಲ್ಲ, ಇಲ್ಲ ನನಗೆ ಗೊತ್ತಿಲ್ಲ. ಓದ ಭಾಗದಲ್ಲಿ ಮೂರನೇ ಜಿಪಿಎಲ್ ಫ್ರೀಯಲ್ಲಿ ನೋಡಿದ್ವಿ. ಆ ಮೂರಕ್ಕಿಂತ ನಾಲ್ಕು ಅತ್ಯುತ್ತಮವಾಗಿ, ಯಾಕಂದ್ರೆ ಇವತ್ತು ಜನರು ನಾವು ಎಲ್ಲೋ ಕೂತು ಎಲ್ಲೋ ಕಟ್ಟೆ ಕೂಡೋದು ಜನರು ನೋಡ್ತಾ ಇಲ್ಲ. ಗ್ರೌಂಡಿಗೆ ಬಂದ್ರೆ ಆಲ್ಮೋಸ್ಟ್ ಎಲ್ಲ ಯುವಕರು ಇವತ್ತು ಗ್ರೌಂಡ್ ಅಲ್ಲಿ ಇದ್ದು ಆಟನ್ನ ಮನೋರಂಜನೆಯಾಗಿ ನೋಡ್ಕೊಂತ ಆಮೇಲೆ ಅದನ್ನ ಎಲ್ಲಾ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸಿ ಎಲ್ಲರನ್ನು ಒಂದೇ ರೀತಿಯಿಂದ ಆಟದ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಅವ್ರಿಗೂ ಧನ್ಯವಾದ ಹೇಳ್ತೀನಿ, ಎಲ್ಲ ನಮ್ಮ ಕಮಿಟಿ ಅವ್ರಿಗೆ. ಆಮೇಲೆ ಸಣ್ಣ ಪುಟ್ಟ ಲೋಪದೋಷಗಳು ಆಗಿದಾವೆ ಈ ಸರಿ. ನಾನು ಈಗ ಪ್ರತಿಯೊಂದು ಮ್ಯಾಚ್ಗೆ ನಾವು ಬಂದಿದ್ದೀವಿ ಗೆಸ್ಟ್ ಆಗಿ ಎಲ್ಲ ಆಗಿದ್ದೇವೆ. ಆಗ್ತಿರ್ತಾವೆ ಕೆಲವೊಂದು ನಿಯಮಗಳನ್ನು ಕಮಿಟಿ ಅವರು ಷರತ್ತುಬದ್ಧವಾಗಿ ಮುಂದಿನ ಸಲ ನೀವೇನು ಜಿಪಿಎಲ್ ಫೈ ಮಾಡ್ತೀರಾ ಅದನ್ನು ಕಮಿಟಿ ಅವರು ಯಾವ ರೀತಿ ಮ್ಯಾಚ್ಗಳಾಗಲಿ ತಂಡಗಳಾಗಲಿ ಯಾವ ರೀತಿ ನಡೆಸ್ಕೊಳ್ಬೇಕು ಅನ್ನೋದನ್ನ ಆ ನಿಯಮನ ನಿಮ್ಮ ಷರತ್ತುಬದ್ಧವಾಗಿ ಪಾಲನೆ ತಂಡಗಾರರು ಹಾಗೂ ತಂಡದ ಮಾಲೀಕರು ಎಲ್ಲರೂ ಪಾಲಿಸುವಂತೆ ನೀವು ಆ ಷರತ್ತನ್ನ ನಿಯಮನವಾಗಿ ಮಾಡಿಕೊಳ್ಳಿ. ಕ್ರಿಕೆಟ್ ಅಲ್ಲಿ ತಪ್ಪು ಆಗ್ತಾ ಇರ್ತವೆ, ಇಂಟರ್ನ್ಯಾಷನಲ್ ಆಗ್ತಾ ತಪ್ಪನ್ನ ಮುಂದಿನ ಸಲ ಕಮಿಟಿ ಅವರು ಆ ತಪ್ಪುಗಳು ಸ್ವಲ್ಪ ನೋಡಿ. ಯಾಕಂದ್ರೆ ಕ್ರಿಕೆಟ್ ಅಂದ್ಮೇಲೆ ಎಲ್ಲ ಕಡೆಯಿಂದನು ಬಂದಿರ್ತಾರೆ ನೋಡ್ತಿರ್ತಾರೆ, ಹೆಚ್ಚು ಕಮ್ಮಿ ಆಗ್ತಿರ್ತವೆ. ಅದಕ್ಕೋಸ್ಕರ ನಾವೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಆಡಿ ಈ ಟೂರ್ನಮೆಂಟ್ ಅನ್ನು ಸಕ್ಸಸ್ ಮಾಡಿದ್ದಕ್ಕೆ ನನ್ನ ಪರವಾಗಿ ಧನ್ಯವಾದಗಳು. ಜೈ ಹಿಂದ್ ಕರ್ನಾಟಕ. ಕೆಲವು ಮಾತುಗಳನ್ನು ಹೇಳಿದ್ರೆ ಅದನ್ನೆಲ್ಲ ಕೇಳ್ಕೊಳ್ತಿದ್ರೆ ನಾವು ತಪ್ಪು ಅನ್ನೋದು ಸಹಜ. ಬಟ್ ಇದರಲ್ಲಿ ನಮ್ಗೇನಂದ್ರೆ ಪಾಸಿಟಿವ್ ಸೈಡು ಇದೆ. ವಿ ಹ್ಯಾವ್ ಸೋ ಮೆನಿ ಪ್ಲೇಯರ್ಸ್, ಬಹಳ ಮಂದಿ ಜನ ಹುಡುಗರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಹಾಗೆ ಇವರೆಲ್ಲರನ್ನು ನಾವು ಎನ್ಕರೇಜ್ ಮಾಡಿ ಇಲ್ಲಿವರೆಗೂ ತಂದಿದ್ದಕ್ಕೆ ಕಮಿಟಿ ಜಿಪಿಎಲ್ ಕಮಿಟಿಗೆ ಬಹಳ ಥ್ಯಾಂಕ್ಸ್. ಅಂಡ್ ಬಹಳ ಕರೆಕ್ಟ್ ಆಗಿ ಆರ್ಗನೈಸ್ ಮಾಡಿದ್ದೀರಾ. ಸೊ ಅದರಲ್ಲಿ ನೆಗೆಟಿವ್ಸ್ ನೋಡೋದು ಬೇಡ. ನಾವು ಲೆಟ್ ಅಸ್ ಸೀ ದ ಪಾಸಿಟಿವ್ ಸೈಡ್ ಆಫ್ ಈ ಕಂಪ್ಲೀಟ್ ಟೂರ್ನಮೆಂಟ್. ಆಮೇಲೆ ಈಗ ನನ್ನ ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಂದ್ರೆ, ಈಗ ಮೊನ್ನೆ ಆಪ್ಷನ್ ಅಲ್ಲಿ ನಾನು ಒಬ್ಬ ಕೂತೆ ಒಂದು ಟೀಮ್ ಜೊತೆ ಕುತ್ಕೊಂಡು ಆಪ್ಷನ್ ಮಾಡಿದ್ವಿ. ಸೊ ಅಲ್ಲಿ ನಮ್ಗೆ ಏನು ರಿಕ್ವೆಸ್ಟ್ಗಳು ಹೆಂಗಂದ್ರೆ, ಒಂದು 220-230 ಪ್ಲೇಯರ್ಸ್ಗಳು ನಮಗೆ ಅಲ್ಲಿ ನಾಮಿನೇಷನ್ ಹಾಕಿದೆ. ಸಿ ಎಲ್ಲರಿಗೂ ಯಾರ ಹತ್ರ ಏನ್ ಟ್ಯಾಲೆಂಟ್ ಇರತ್ತೋ ನಮಗೆ ಅಲ್ಲಿ ಗ್ರೌಂಡ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನನ್ನೊಂದು ಸಜೆಷನ್ ಏನಂದ್ರೆ, ನೆಕ್ಸ್ಟ್ ಟೈಮ್ ಅವಕಾಶ ಇದ್ರೆ ಲೆಟ್ ಅಸ್ ಮೇಕ್ ಇನ್ನೊಂದು 2 ಟೀಮ್ ಜಾಸ್ತಿ ಮಾಡಿ ಮಾಡಿಬಿಟ್ಟು ಈಗೇನು ಅಪ್ಲಿಕೇಶನ್ ಹಾಕಿರ್ತಾರಲ್ಲ, ನಾನು 200 ಮಂದಿ ಕೊಡಂತ ಕೇಳ್ತಾ ಇಲ್ಲ. ಅಟ್ಲೀಸ್ಟ್ ಅದರಲ್ಲಿ ಒಂದು 90% ಹುಡುಗರಾದ್ರೂ ಬಂದ್ರೆ ಸೊ ನಮಗೆ ಹೊಸ ಹೊಸ ಟ್ಯಾಲೆಂಟ್ಗಳು ಹೊರಗೆ ಬರ್ತಾವೆ ಅನ್ನೊಂದು ನನಗೊಂದು ಫೀಲಿಂಗ್. ಸೊ ಅದೊಂದು ನೀವು ಸ್ವಲ್ಪ ಇಟ್ಕೊಂಡು ನೆಕ್ಸ್ಟ್ ಇಯರ್ ಅದು ಪ್ಲಾನ್ ಮಾಡಬೇಕು. ಯಾಕಂದ್ರೆ ಬಹಳ ಮಂದಿ ಡಿಸಪಾಯಿಂಟ್ ಆಗಿ ಹೋಗಿರೋದು ನಾನು ನೋಡಿದ್ದೀನಿ. ಸೊ ಆ ಡಿಸಪಾಯಿಂಟ್ಮೆಂಟ್ ನಮ್ಮ ಬೆಂಗಳೂರು ಹುಡುಗರಲ್ಲಿ ಬೇಡ. ಸೊ ಯಾಕಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಅಲ್ಲಿ ಬಂದಿರ್ತಾರೆ. ಸೊ ಲೆಟ್ ಅಸ್ ಅವ್ರನ್ನ ಎಂಕರೇಜ್ ಮಾಡೋಣ, ಅವಕಾಶ ಇದ್ರೆ ಒಂದು 2 ಟೀಮ್ ಜಾಸ್ತಿ ಮಾಡಿ ನೆಕ್ಸ್ಟ್ ಇಯರ್ ಸ್ವಲ್ಪ ಪ್ಲಾನ್ ಮಾಡೋಣ. ಸೊ ಇನ್ನೊಂದು ಏನಂದ್ರೆ, ಫಸ್ಟ್ ಆಫ್ ಆಲ್ ಐ ಥ್ಯಾಂಕ್ ದಿ ವಿನ್ನರ್ಸ್ ಅಂಡ್ ಬೆಟರ್ ಲೈಕ್ ನೆಕ್ಸ್ಟ್ ಟೈಮ್ ಫಾರ್ ದ ಲೂಸರ್ಸ್ ಅಂತ ಹೇಳೋದು ಅವ್ರಿಗೆ. ಬಟ್ ದೇ ಆರ್ ಆಲ್ ಅಚೀವರ್ಸ್, ನೀವು ಅಲ್ಲಿವರೆಗೂ ಬಂದಿರೋ ದೊಡ್ಡ ಮಾತು. ಅವರೆಲ್ಲ ಪ್ರೋತ್ಸಾಹ ಈ ಒಂದು ಜಿಪಿಎಲ್ ಯಶಸ್ವಿಗೊಳ್ಳಕ್ಕೆ ಕಾರಣ. ಇಲ್ಲಿ ಗಂಗಾವತಿಯ ಕ್ರೀಡಾ ಪ್ರಿಯ ಅಭಿಮಾನಿಗಳೇನಿದ್ದಾರೆ, ಈ ಜಿಪಿಎಲ್ ಆಟ 4 ವರ್ಷಗಳ ಹಿಂದೆ ಏನ್ ಪ್ರಾರಂಭ ಆಯಿತು ಅವಾಗ ಕ್ರೀಡಾ ಅಭಿಮಾನಿಗಳು, ನಮ್ಮ ಗಂಗಾವತಿಯ ಕ್ರೀಡಾ ಅಭಿಮಾನಿಗಳು ಬಹಳಷ್ಟು ಪ್ರೋತ್ಸಾಹ ಕೊಟ್ರು ಪ್ರತಿಯೊಬ್ಬ ಕ್ರೀಡಾ ಅಭಿಮಾನಿಗಳು. ಆದ ಕಾರಣ ಈ ಜಿಪಿಎಲ್ ಯಶಸ್ವಿ
ಯಶಸ್ವಿ ಆಗಲಿಕ್ಕೆ ಕಾರಣ ಈ ಕ್ರೀಡಾಭಿಮಾನಿಗಳೇ ಗಂಗಾವತಿಯ. ಹಾಗೂ ಇದೇ ತರಹ ಮುಂದೆನೂ ಕೂಡ ಜಿಪಿಎಲ್ ಫೈ. ಗಂಗಾವತಿ ತಾಲೂಕು ಪಂಚಾಯಿತಿ ಹಿಂದುಗಡೆ ಪಾಳು ಬಿದ್ದ ಆವರಣದಲ್ಲಿ ತಾಲೂಕು ಪಂಚಾಯತ್ ಇಒ ಡಾಕ್ಟರ್ ಮೋಹನ್ ಅವರ ಇಚ್ಛಾಶಕ್ತಿಯಿಂದ ಸುಂದರ ವನವಾಗಿ ಮಾರ್ಪಾಡಾಗಿದ್ದು ಹೊಸ ವರ್ಷದ ಅಂಗವಾಗಿ ಶಾಸಕರಿಂದ ಸಸಿ ನೆಡುವ ಕಾರ್ಯಕ್ರಮ ನಡೆಯಿತು. ತಾಲೂಕು ಪಂಚಾಯಿತಿಯ ಒಂದು ಆಫೀಸ್ನಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಮತ್ತು ಎಲ್ಲ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಪರಿಸರ ರಕ್ಷಣೆ ಆಗಬೇಕಾಗಿದೆ. ಗಿಡಗಳನ್ನು ನೆಡುವುದರ ಮುಖಾಂತರ ಮತ್ತು ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಅಧಿಕಾರಿಗಳು ಸಹಿತ ಹೆಚ್ಚಿನ ಆಸಕ್ತಿ ವಹಿಸಿ ಸ್ವಚ್ಛತೆಗೆ ಹೆಚ್ಚಿದ ಆದ್ಯತೆ ಕೊಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಮತ್ತು ನಮ್ಮೆಲ್ಲರ ಒಂದು ಕರ್ತವ್ಯ ಅಂದರೆ ಪರಿಸರ ರಕ್ಷಣೆ ಆಗಬೇಕಾಗಿದೆ. ಗಿಡಗಳನ್ನು ನೆಡುವುದರ ಮುಖಾಂತರ ಪರಿಸರ ರಕ್ಷಣೆ ಮಾಡುವಂಥ ಒಂದು ಪವಿತ್ರ ಕಾರ್ಯ ನಮ್ಮ ತಾಲೂಕು ಪಂಚಾಯಿತಿಯ ಒಂದು ಏನು ಆಫೀಸ್ನಲ್ಲಿ ಇವತ್ತು ನಡೀತಾ ಇದೆ ಅನ್ನೋಂಥ ಮಾತನ್ನು ಬಹಳ ಹೆಮ್ಮೆ. ಮುಖ್ಯವಾಗಿ ನಾಡಿನ ಎಲ್ಲ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ ಇವತ್ತು ಗಿಡ ನೆಡುವುದರ ಮೂಲಕ ಪರಿಸರ ಒಂದು ಸಂರಕ್ಷಣೆ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಮೂಲ ಕಾರಣಕರ್ತರಾದಂಥ ನಮ್ಮ ತಾಲೂಕು ಪಂಚಾಯತ್ ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಸರ್ವ ಸದಸ್ಯರಿರ್ಬೋದು, ಅದರಲ್ಲೂ ವಿಶೇಷವಾಗಿ ಇದು ಒಂದು ಕಸದ ಕೊಂಪೆಯಾಗಿತ್ತು ಈ ಒಂದು ಸ್ಥಳ. ಇದನ್ನು ಉದ್ಯಾನವಾಗಿ ಪರಿವರ್ತನೆ ಮಾಡಿದ ಯಾವುದೇನೋ ಕೀರ್ತಿ ಸಲ್ಲಬೇಕಾದ್ರೆ ಅದು ನಮ್ಮ ಯುವ ಸಾಹೇಬ್ರಂಥ ಮೋಹನ್ ಅವರಿಗೂ ಮತ್ತು ಅವರ ಸಿಬ್ಬಂದಿ ವರ್ಗದವರಿಗೆ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸಿಕ್ಕೆ ಇಚ್ಛಪಡ್ತೇನೆ. ಯಾಕಂದರೆ ಅವರು ಯುವ ಸಾಹೇಬರಾಗಿ ಬಂದ ಮೇಲೆ ಒಳ್ಳೊಳ್ಳೆಯ ಒಂದು ಕಾರ್ಯಕ್ರಮಗಳನ್ನು ಪರಿಸರ ಬಗ್ಗೆ ಇಂಥ ಸ್ವಚ್ಛತೆ ಬಗ್ಗೆ ಹಾಕ್ಕೊಳ್ಳೋದ್ರ ಜೊತೆಗೆ ತಮ್ಮ ಒಂದು ಈ ಒಂದು ಕಸವ ಕುಂಪೆ ಆಗಿದ್ದ ಈ ಒಂದು ಸ್ಥಳವನ್ನು ಇವತ್ತು ಉದ್ಯಾನವನವಾಗಿ ನಿರ್ಮಿಸಿ ಪರಿಸರ ರಕ್ಷಣೆ ಜೊತೆಗೆ ಸ್ವಚ್ಛತೆಯನ್ನು ಇವತ್ತು ಅವರು ಕಾಪಾಡ್ತಾ ಇದ್ದಾರೆ. ಇದರ ಜೊತೆಗೆ ಹಲವಾರು ಇವತ್ತು ಆನೆಗುಂದಿ ಗ್ರಾಮದಲ್ಲಿ ಇರ್ಬೋದು, ಇನ್ನಿತರ ಗ್ರಾಮಗಳಲ್ಲೂ ಕೂಡ ಒಳ್ಳೆಯ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ತಾಲೂಕು ಪಂಚಾಯತಿಯ ಅಧ್ಯಕ್ಷರಿಗೂ ಸದಸ್ಯರಿಗೂ ಮತ್ತು ಯುವವರಿಗೂ ಕೂಡ ಈ ಒಂದು ಹೊಸ ವರ್ಷದ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರುತ್ತಾ ಮುಂದಿನೂ ಕೂಡ ಇಂಥ ಒಂದು ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ನಮ್ಮ ಗಂಗಾವತಿ ತಾಲೂಕನ್ನು ಮಾದರಿ ಗ್ರಾಮಗಳನ್ನಾಗಿ ಮಾಡಿ ಪರಿಸರವನ್ನು ಉಳಿಸ್ಲಿಕ್ಕೆ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನು ಆ ದೇವರು ಭಗವಂತ ನೀಡಲಂತೇಳಿ ಹಾರೈಸಿ. ನಮ್ಮ ರಫಿಯವರೇ, ಈ ಒಂದು ಕಾರ್ಯಕ್ರಮ ಈ ಹಿಂದೆ ನಮ್ಮ ತಾಲೂಕು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಪರಿಸರ ಒಂದು ಸ್ವಚ್ಛತಾ ಅಭಿಯಾನದಲ್ಲಿ ಸುಮ್ಮನೆ ಸಾಂಕೇತಿಕವಾಗಿ ಒಂದು ಚಾಲನೆ ಕೊಟ್ಟಿದ್ವಿ. ಅಂಥ ಒಂದು ಸಂದರ್ಭದಲ್ಲಿ ಮಾನ್ಯ ನಮ್ಮ ಯುವ ಸಾಹೇಬರು ಬಂದ ನಂತರ ತಮ್ಮ ಶ್ರಮದಾನದ ಮೂಲಕ ತಾಲೂಕಿನ ಎಲ್ಲ ಪೀಡಿಯೋಗಳನ್ನು ಇಲ್ಲಿ ಒಗ್ಗೂಡಿಸಿ ಈ ಒಂದು ಮಂಥನ ಆಫೀಸ್ ಆಗಿರ್ಬೋದು ಮತ್ತು ಕಲಾಭವನ ಆಗಿರ್ಬೋದು ಪತ್ರಕರ್ತರ ಭವನ ಆಗಿರ್ಬೋದು ಇನ್ನಿತರ ಎಲ್ಲ ಆಫೀಸಿನ ನಮ್ಮ ಕ್ವಾರ್ಟರ್ಸ್ನಲ್ಲಿ ಇರೋದರಿಂದ ಎಲ್ಲವನ್ನು ಸುಸಜ್ಜಿತವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಒಂದು ಪೀಡಿಯೋಗಳಿಗೂ ಮತ್ತು ಯುವ ಸಾಹೇಬರಿಗೂ ಮತ್ತು ಸಿಬ್ಬಂದಿ ವರ್ಗಕ್ಕೂ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಗಂಗಾವತಿ ತಾಲೂಕಿನ ಗಡ್ಡಿ ಗ್ರಾಮದಲ್ಲಿರುವ ಸದ್ಧರ್ಮ ಗುರುಕುಲ ವಿದ್ಯಾಸಂಸ್ಥೆಯಲ್ಲಿ
ಶಿಕ್ಷಕರು ಮತ್ತು ಸ್ವಾಮಿಗಳು ವಿದ್ಯಾರ್ಥಿಗಳೊಂದಿಗೆ ಹೊಸ ವರ್ಷಾಚರಣೆಯನ್ನು ಕೇಕ್ ಕತ್ತರಿಸುವ ಮೂಲಕ ಆಚರಿಸಿದರು.
ತಾಲೂಕಿನ ಗಡ್ಡಿ ಗ್ರಾಮದ ಸಹಕಾರಿ ಪಬ್ಲಿಕ್ ಸ್ಕೂಲಿನ ಮಕ್ಕಳೊಂದಿಗೆ ಇವತ್ತಿನ 2024 ವಿಶ್ವದೊಡನೆ ವ್ಯವಹಾರಿಕ ಸಂಪರ್ಕದ ಸಲುವಾಗಿ ನಾವುಗಳು ಒಪ್ಪಿಕೊಂಡಿರುವ ಈ ವ್ಯವಹಾರಿಕ ವರ್ಷಾರಂಭದಲ್ಲಿ ನೀವು ಜನ್ಮ ತಾಳಿರುವ ನಿಮ್ಮ ನಿಮ್ಮ ಧರ್ಮದಲ್ಲಿ ನಂಬಿಕೆ ಭಕ್ತಿ ಶ್ರದ್ಧೆ ವ್ಯವಹಾರಗಳು ಹೆಚ್ಚಿಗೆಯಾಗಲಿ. ಆ ನಂಬಿಕೆ ವ್ಯವಹಾರಿಕ ವರ್ಷಾರಂಭದಲ್ಲಿ ನಮಗೆ ನಿಮಗೆ ಸನ್ಮಾರ್ಗ ತೋರಲೆಂದು ಶುಭ ಕೋರುತ್ತಾ ಇವತ್ತೇನು ಶುಭ ಸಂದರ್ಭದಲ್ಲಿ ಮಕ್ಕಳೊಡನೆ ನಾವೆಲ್ಲ ಲವಲವಿಕೆಯಿಂದ ಈ ವರ್ಷವನ್ನು ಆಚರಣೆ ಬರಮಾಡಿಕೊಂಡಿದ್ದೀವಿ. ಈ ವರ್ಷ ಎಲ್ಲರಿಗೂ ಕೂಡ ಸುಖಾನು ತರಲಿ, ಎಲ್ಲ ಹಳೆಯ ಕಹಿ ನೆನಪುಗಳು ದೂರಾಗಿ ಎಲ್ಲರ ಬಾಳಲ್ಲಿ ಸುಖ ಸಮೃದ್ಧಿಯನ್ನು ತರಲಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಮ್ಮೊಂದೆರಡು ಮಾತುಗಳು ವಿರಾಮ ನಡ್ತೇವೆ. ಶಿವಂಭಯ್ಯ. ಗುರು ಬಸವಲಿಂಗಾಯ ನಮಃ. ಜ್ಞಾನದ ಬಲದಿಂದ ಅಜ್ಞಾನದ ಕೀಡು ನುಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೀಡು ನುಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೀಡುಡಯ್ಯ, ಪರುಷದ ಬಲದಿಂದ ಅವಲೋಹದ ಕೀಡುಡಯ್ಯ. ಕೂಡಲ ಸಂಗಮ ದೇವ, ನಿಮ್ಮ ನಾಮ ಬಲದಿಂದ ಎನ್ನ ಭವದ ಕೀಡುಡಯ್ಯ ಎನ್ನ ಭವದ ಕೀಡುಡಯ್ಯ ಎನ್ನುವ ಹಾಗೆ ಬಸವಾದಿ ಪ್ರಮತರನ್ನ ಸ್ಮರಣೆ ಮಾಡಿಕೊಂಡು ಈ ಭಾರತದ ನೆಲದಲ್ಲೇ ಆಗಿ ಹೋಗಿರ್ತಕ್ಕಂಥ ಸಂತ ಮಾಂತ ಯತಿಯಷ್ಟರನ್ನು ಕೂಡ ಮುದುರು ಮಾಡಿಕೊಂಡು ಇವತ್ತು ದಿವಸ ಒಬ್ಬ ಮಹಾತ್ಮ, ಒಬ್ಬ ಸಂತ, ಒಬ್ಬ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಬ್ರಂದು ಏನೆಲ್ಲ ಆಗುತ್ತೆ ಅನ್ನೋಕ್ಕೆ ಸಾಕ್ಷಿ ಈ ಕೊಪ್ಪಳ ಡಿಸ್ಟ್ರಿಕ್ಟೊಳಗೆ ಗಂಗಾವತಿ ತಾಲೂಕು. ಅತ್ಯಂತ ಸುಂದರವಾದ ಪರಿಸರ, ಯುವ ಜನತೆ ಆಚರಿಸ್ತಾ ಇದ್ದಾರೆ, ಮಕ್ಕಳಿಗೆ ಒಂದು ಹೊಸ ವರ್ಷದ ಹುರುಪು. ಸಾಂಕೇತಿಕವಾಗಿ ಅಂಕಿ ಸಂಖ್ಯೆಗಳ ಮೂಲಕ ಜನವರಿ ತಿಂಗಳಲ್ಲಿ ಕೂಡ ಈ ಜನಸಾಮಾನ್ಯರು ಮಕ್ಕಳು ಕೂಡ, ಅದು ವಿದೇಶದೇ ಇರಬಹುದು, ಆದರೂ ಕೂಡ ಅದನ್ನು ಸ್ವೀಕಾರ ಮಾಡಿಕೊಂಡು ಕೂಡ ಇಲ್ಲಿಯೂ ಕೂಡ ಮಾಡ್ತಾ ಇದ್ದಾರೆ. ಹೊಸ ವರ್ಷ ಅಂದರೆ ಯಾವುದು ಅಂತಂದರೆ ನಮ್ಮ ನಿಜವಾಗಿಯೂ ಯುಗಾದಿ ಪ್ರಕೃತಿ ಮೇಲೆಯನ್ನು ಉದುರಿಸಿ ಗಂಗಾವತಿ ತಾಲೂಕಿನ ಗಡ್ಡಿ ಗ್ರಾಮದಲ್ಲಿ ಸದರ್ಮ ಶ್ರೀ ಪಬ್ಲಿಕ್ ಸ್ಕೂಲ್ನಲ್ಲಿ ಇಂದು ಮಕ್ಕಳೊಂದಿಗೆ ಹೊಸ ವರ್ಷವನ್ನು ಕೇಕ್ ಕತ್ತರಿಸುವ ಮೂಲಕ ಆಚರಿಸುತ್ತಿದ್ದೇವೆ. ಹಾಗಾಗಿ 2020 ನಿಮಗೆಲ್ಲ ಸುಖ ಸಂತೋಷ ಸಮೃದ್ಧಿ ಎಲ್ಲ ನಿಮ್ಮ ಇಷ್ಟವನ್ನು ಆರೈಸಿಕೊಂಡು ನಮ್ಮ ಶಾಲೆಯಲ್ಲಿ ಮಕ್ಕಳ ಜೊತೆಗೆ ಹೊಸ ವರ್ಷವನ್ನು ಆಚರಣೆ ಮಾಡಿದ್ವಿ, ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ವಿ. ಎಲ್ಲರೂ ವಿಡಿಯೋ ಮಾಡ್ರಿ, ಕೇಕ್ ಕತ್ತರಿಸಿ ಮಂಡಳ ಹಂಚೋದ್ರ ಮೂಲಕ ಎಲ್ಲ ಹುಡುಗರು ಮಂಡ ತಿಂದ್ರಿ ಇಲ್ಲಿ. ಮಾತೆ ಸಾವಿತ್ರಿ ಬಾಯಿ ಪುಲೆ ಅವರ ಜಯಂತಿಯನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಅವರ ಜನ್ಮದಿನವಾದ ಜನವರಿ 3 ಪ್ರತಿ ವರ್ಷವೂ ಆಚರಿಸುವಂತೆ ಕರ್ನಾಟಕ ಸರ್ಕಾರ ಆದೇಶ ಹೊರಡಿಸಿದ್ದು, ರಾಜ್ಯ ಸರ್ಕಾರದ ಈ ನಿಲುವಿಗೆ ಭ್ರಷ್ಟಾಚಾರ ನಿರ್ಮೂಲನಾ ವೇದಿಕೆಯ ರಾಜ್ಯಾಧ್ಯಕ್ಷರು ಅಂಬೇಡ್ಕರ್ ಫೆಲೋಶಿಪ್ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದ ಸಲೀಂ ಬೇಗ್ ರವರು ಸ್ವಾಗತಿಸಿದ್ದಾರೆ. ಇವತ್ತು ಬಹಳ ಸಂತೋಷದ ದಿನ ಅಂತ ಹೇಳಿ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತು ತಾಯಿ ಸಾವಿತ್ರಿಬಾಯಿ ಫುಲೆ ಅವರ ದಿನಾಚರಣೆಯನ್ನು ಆಚರಿಸ್ಬೇಕಂತಂದು ಹೇಳಿ ಇವತ್ತು ಕರ್ನಾಟಕ ಸರ್ಕಾರ ಮತ್ತು ಶಿಕ್ಷಣ ಸಚಿವರು ಏನು ಆದೇಶ ಹೊರಡಿಸಿದ್ದಾರೆ, ನಿಜವಾಗಲೂ ಬಹಳ ಸಂತೋಷ ಆಗ್ತಾಯಿದೆ. ಯಾಕಂದರೆ ತಾಯಿ ಸಾವಿತ್ರಿಬಾಯಿ ಫುಲೆ ಅವರು ಮತ್ತು ತಂದೆ ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಏನು ಕಷ್ಟಪಟ್ಟಿದ್ದಾರೆ ಶಿಕ್ಷಣಕ್ಕಾಗಿ, ಎಲ್ಲಿವರೆಗೂ ಶೂದ್ರಾತಿ ಶೂದ್ರರಿಗೆ ಇವತ್ತು ಶಿಕ್ಷಣ ಸಿಕ್ಕಿರೋದೇ ಅವರಿಂದ, ಮಹಿಳೆಯರಿಗೆ ಮತ್ತು ಪುರುಷರಿಗೆ. ಈ ಹಿಂದೆ ಮೇಲ್ಜಾತಿಯವರಿಗೆಲ್ಲರಿಗೆ ಶಿಕ್ಷಣದ ಪದ್ಧತಿ ಇತ್ತು, ನಡೀತಿತ್ತು, ಆದರೆ ಶೂದ್ರಾತಿ ಶೂದ್ರರಿಗೆ ಶಿಕ್ಷಣದ ವ್ಯವಸ್ಥೆ ಇರಲಿಲ್ಲ. ಶಿಕ್ಷಣದ ವ್ಯವಸ್ಥೆ ಎಲ್ಲ ಏನು ಮಾಡಬೇಕಂತಂದು ಹೇಳಿ ಅಂದಿನ ಬ್ರಿಟಿಷ್ ಪ್ರಧಾನಿ, 6ನೇ ಬ್ರಿಟಿಷ್ ಪ್ರಧಾನಿ ಹತ್ರ ತಂದೆ ಜ್ಯೋತಿಬಾ ಫುಲೆ ಅವರು ಒಂದು ಕಂಬಳಿ ಹರಿದಿದ್ದ ಕಂಬಳಿ ಹೊಚ್ಕೊಂಡು ಪ್ರತಿಭಟನೆ ಮಾಡ್ತಾರೆ. ಏನು ಅಂತ ಪ್ರಧಾನಿ ಬಂದು ಕೇಳಿದಾಗ ಏನದು ಅಂತ ಅವ್ರನ್ನ ಕರೆದು ಕೇಳ್ತಾರೆ, ಇಲ್ಲ ಸರ್ ನಮ್ಮ ದೇಶದಲ್ಲಿ ಶೂದ್ರಾತಿ ಶೂದ್ರರಿಗೆ ಶಿಕ್ಷಣದ ವ್ಯವಸ್ಥೆ ಇಲ್ಲ, ಇವತ್ತು ಅವರು ಓದುವಂಥದ್ದಿಲ್ಲ ಅಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಅಂತಂದು ಹೇಳಿ ತಂದೆ ಜ್ಯೋತಿಬಾ ಫುಲೆ ಅವರು ಹೇಳಿದಾಗ ಆ ಪ್ರಧಾನಿ ವಾಟ್ ನಾನ್ ಸೆನ್ಸ್, ಏನಿದು ಏನು ಇದು ಪದ್ಧತಿ, ಏ ಇಲ್ಲ ಎಲ್ಲರೂ ಓದಬೇಕಂತ ಅವತ್ತು ಆದೇಶ ಮಾಡ್ತಾರೆ. ಆಗಿನ ಕಾಲದಲ್ಲಿ ಅವರು ಹೂವಿನ ತೋಟಗಳು ಇರ್ತವೆ, ಯಾರು ತಂದೆ ಜ್ಯೋತಿಬಾ ಫುಲೆ ಅವರು ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಹೂವಿನ ತೋಟಗಳು ಇರ್ತವೆ, ಆ ಹೂವಿನ ತೋಟ ಮಾರಿ ಮೊದಲನೇ ಶಾಲೆ ಪ್ರಾರಂಭ ಮಾಡ್ತಾರೆ ತಂದೆ ಜ್ಯೋತಿಬಾ ಫುಲೆ ಅವರು. ಆ ಪ್ರಾರಂಭ ಮಾಡಿದ ಮೇಲೆ
ಏನು ಮಾಡ್ತಾರೆ ಅಂದರೆ ಹೋಗಿ ಎಲ್ಲರಿಗೂ ಹೇಳಬೇಕಲ್ಲ, ಶಿಕ್ಷಣದ ಬಗ್ಗೆ ಅವೇರ್ನೆಸ್ ಕೊಡಬೇಕಲ್ಲ. ಈಗ ಮಹಿಳೆಯರ ಹತ್ರ ಯಾರು ಹೋಗಬೇಕು? ಅದಕ್ಕೆ ಏನು ಮಾಡ್ತಾರೆ ಅಂದರೆ ತಾಯಿ ಸಾವಿತ್ರಿಬಾಯಿ ಫುಲೆಯವ್ರನ್ನ ಕಳಿಸ್ತಾರೆ. ಅಂಥ ಒಂದು ವ್ಯವಸ್ಥೆಯಲ್ಲಿ ಅವ್ರು ಆಗ ಹೋದಾಗ ಈಗಲೇ ಇಷ್ಟಕ್ಕೊಂದು ಇದು ಹೆಣ್ಮಕ್ಳನ್ನ ಓದ್ಸಾಗಿ ಈಗಲೇ ಕೊಡಲ್ಲ, ಇನ್ನು ಆ ಕಾಲದಲ್ಲಿ 18ನೇ ಶತಮಾನದಲ್ಲಿ ಇನ್ನು ಎಲ್ಲಿ ಇರುತ್ತೆ ಹೇಳಿ? ಹಂಗಿದ್ದಾಗ ಅವರು ಆ ಓಣಿಗಳಲ್ಲಿ ಹೋಗಿ ಹಿಂಗೆ ಓದಬೇಕು ಅಂತಂದು ಹೇಳಿ ಆ ಪುಸ್ತಕ ತೊಗೊಂಡು ಹೋಗಿದರೆ ಅವ್ರ ಮೇಲೆ ಎಂಡ ಒಸೆಯೋದು, ಕಸೆ ಒಸೆಯೋದು, ಸಗಣಿ ಒಸೆಯೋದು, ಈ ಥರ ಒಂದು ಅವ್ರಿಗೆ ಅವಮಾನ ಮಾಡ್ತಾರೆ. ಆದರೂ ಅವ್ರ ಹಿಂದೆ ಜರಿಯಂಗಿಲ್ಲ, ಹೆಂಗನ ಮಾಡಿದ್ದನ್ನು ಓದಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಆ ಆವೇದನೆ ಏನಿರ್ತಲ್ಲ ಮಹಿಳೆಯರು ಓದಬೇಕು ಅಂತಂದೇಳಿ. ಯಾಕಂದರೆ ನಮ್ಮ ದೇಶ ಪುರುಷ ಪ್ರಧಾನ ದೇಶ, ಪುರುಷ ಪ್ರಧಾನ ದೇಶದಲ್ಲಿ ಮಹಿಳೆಯರಿಗೆ ಕೇವಲ ಅಡುಗೆ ಮನೆ ಸೊತ್ತು ನಮ್ಮ ಸೀಮಿತ ಮಾಡಿ ಇಟ್ಟಿರುವಂತಹ ದೇಶ ನಮ್ಮದು. ಪುರುಷ ಪ್ರಧಾನ ದೇಶದಲ್ಲಿ ಇಂಥ ವ್ಯವಸ್ಥೆ ಬರಬಾರ್ದು ಅಂತಂದು ಹೇಳಿ ಹೆಣ್ಮಕ್ಳಿಗೆ ಓದುವಂಥ ಇದು ಇಲ್ಲದೇ ಇರೋ ಸಮಯದಲ್ಲಿ ತಾಯಿ ಸಾವಿತ್ರಿ ಬಾಯಿ ಪುಲಿಯವರು ಹೋಗಿ ಏನೋ ಕಷ್ಟಪಟ್ಟಿದ್ದು ಮಾಡ್ತಾರೆ, ಆದರೆ ಅವ್ರಿಗೆಲ್ಲ ಎದುರಾಗ್ತಾರೆ, ಹೊಡಿತಾರೆ, ಹುಡಿಸ್ಕೊತಾರೆ. ಆವಾಗ ಅಕ್ಬರ್ ಸಾಬ್ ಎನ್ನುವರು ಅವರಿಗೆ ಸಹಕಾರ ಕೊಟ್ಟು ಅವರು ತಮ್ಮ ಮನೆಯಲ್ಲಿ ಕರ್ಕೊಂಡು ಹೋಗಿ ಇಟ್ಕೊಂಡು ಅವರಿಗೆ ಸಪೋರ್ಟ್ ಮಾಡ್ತಾರೆ. ಅವರ ಜೊತೆಗೆ ಫಾತಿಮಾ ಶೇಖ್ ಎಂಬುವರು ಒಂದು ಅವ್ರಿಗೆ ಸಾಥ್ ಕೊಟ್ಟು ಈ ಶಿಕ್ಷಣದ ಪದ್ಧತಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಭಾಳ ಕಷ್ಟಪಟ್ಟಿದ್ದಾರೆ ಅವರು. ಇವತ್ತು ಇಷ್ಟು ದಿನ ಆಗಿದ ಮೇಲೆ ನಾನು ಹಲವಾರು ಸರಿ ಈ ಶಿಕ್ಷಕರ ದಿನಾಚರಣೆ ದಿನ ನಾನು ಹೋಗಿ ಅಲ್ಲಿ ನಾನು ವಿಭಿನ್ನ ರೀತಿಯಲ್ಲಿ ಇವರು ಕಾರ್ಯಕ್ರಮ ಮಾಡಿದ್ದೀನಿ. ಅದರ ಜೊತೆಗೆ ಏನು ಇವತ್ತು ಸರ್ಕಾರದ ಒಂದು ಶಿಕ್ಷಕರ ದಿನಾಚರಣೆಯ ದಿನ ಏನು ಸರ್ವಪಲ್ಲಿ ರಾಧಾಕೃಷ್ಣ ಅವರ ಭಾವಚಿತ್ರ ಇಟ್ಟು ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡ್ತಾರಲ್ಲ, ಅದಕ್ಕೆ ನನಗೆ ವಿರೋಧ ಇಲ್ಲ. ಆದರೆ ಅದರ ಜೊತೆಗೆ ತಂದೆ ಜ್ಯೋತಿಬಾ ಫುಲೆ ಅವರು, ತಾಯಿ ಸಾವಿತ್ರಿಬಾಯಿ ಫುಲೆ ಅವರ ಭಾವಚಿತ್ರ ಕೂಡ ಇಟ್ಟು ಆ ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡಬೇಕು ಅಂತಂದು ಹೇಳಿ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇವತ್ತೇನು ರಾಜ್ಯ ಸರ್ಕಾರ ಮಾನ್ಯ ಶಿಕ್ಷಣ ಸಚಿವರಾಗಿರುವಂತಹ ಏನು ಸುರೇಶ್ ಕುಮಾರ್ ಅವರು, ತುಂಬ ಹೃದಯದ ಭೀಮ ನಮನಗಳನ್ನು ಈ ಸರ್ಕಾರಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಸುರೇಶ್ ಕುಮಾರ್ ಅವರಿಗೆ, ಮುಖ್ಯವಾಗಿ ಶಿಕ್ಷಣ ಸಚಿವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿ ವರ್ಷದಂತೆ ಈ ವರ್ಷವೂ ಗಂಗಾವತಿ ತಾಲೂಕಿನ ಬಸಾಪಟ್ಟಣದಲ್ಲಿರುವ ಶ್ರೀ ಹಜರತ್ ಸೈಯದ್ ಶಾ ಸೈಯದ್ ವಲಿ ತಾತನವರ ಉರುಸ್ ಶರೀಫ್ ಹಾಗೂ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು. ದಯಾರೆ ಮುಸ್ತಫಾ ಮೇ ಸರ್ ಝುಕಾಯೆ ಜಿಸ್ಕಾ ಜೀ ಚಾಹೇ ದಯಾರೆ ಆ ದಯಾರೆ ಮುಸ್ತಫಾ ಮೇ ಸರ್ ಝುಕಾಯೆ ಜಿಸ್ಕಾ ಜೀ ಚಾಹೇ ದಯಾರೆ ಆ ದಯಾರೆ ಮುಸ್ತಫಾ ಮೇ ಸರ್ ಝುಕಾಯೆ ಜಿಸ್ಕಾ ಜೀ ಚಾಹೇ ದಯಾರೆ ದಯಾರೆ ಮುಸ್ತಫಾ ಮೇ ಸರ್ ಝುಕಾಯೆ ಜಿಸ್ಕಾ ಜೀ ಚಾಹೇ ವೋ ಸಬ್ಕಾ ಹೈ ವೋ ಮೇರಾ ಹೈ ವೋ ತೇರಾ ಹೈ ವೋ ಸಬ್ಕಾ ಹೈ ಉಸೇ ಅಪ್ನಾ ಬನಾಯೆ ಜಿಸ್ಕಾ ಜೀ ಚಾಹೇ ವೋ ಸಬ್ಕಾ ಹೈ ಉಸೇ ಅಪ್ನಾ ಬನಾಯೆ ಜಿಸ್ಕಾ ಜೀ ಚಾಹೇ ದಯಾರೆ ಆ ದಯಾರೆ ಮುಸ್ತಫಾ ಮೇ ಸರ್ ಝುಕಾಯೆ ಜಿಸ್ಕಾ ಜೀ ಚಾಹೇ ಸಜ್ದಾ ಗಾಹೆ ಆಲಮ ಹೈ ಸಜ್ದಾ ಗಾಹೆ ಆಲಮ ಹೈ ಸಜ್ದಾ ಗಾಹೆ ಆಲಮ ಹೈ ನಹೀ ನೂರೇ ಮುಜಸ್ಸಮ್ ಹೈ ನೂರೇ ಮುಜಸ್ಸಮ್ ಹೈ ನಹೀ ನೂರೇ ಮುಜಸ್ಸಮ್ ಹೈ ಆಸ್ತಾನ ಖುದಾ ಆಸ್ತಾನ ಖುದಾ ಯೇ ನಿಶಾನ್ ಸಜ್ದಾ ಗಾಹೆ ಆಲಮ್ ಹೈ ಸಜ್ದಾ ಗಾಹೆ ಆಲಮ್ ಹೈ ಆ
जिसका जी चाहे सबका है उसे अपना बनाए जिसका जी चाहे दयारे आ दयारे मुस्तफा में सर झुकाए जिसका जी चाहे ಈ ವರ್ಷ ಕೂಡ ಸೈಯದ್ ತಾತನ ಓಡಿಸಿ ನಡೀತಾ ಇದೆ. ಎಲ್ಲ ಹಳ್ಳಿ ಸುತ್ತ ಸುತ್ತಲೂ ಇರುವಂತಹ ಸದ್ಭಕ್ತರು ಎಲ್ಲರೂ ಬಂದು ಯಶಸ್ವಿಗೊಳಿಸಬೇಕು ಅಂತ ವಿನಂತಿ. ಭೋಲೆ ಬಾಬಾ ಸೈಯದ್ ತಾತನ ಓಡಿಸು ಪ್ರತಿ ವರ್ಷದಂತೆ ಈ ವರ್ಷ ವಿಜೃಂಭಣೆಯಿಂದ ನಡೀತದೆ. ಎಲ್ಲ ಭಕ್ತಾದಿಗಳು ಬಂದು ಸೈಯದ್ ತಾತನ ಪ್ರಸಾದ ತಂದು ಯಶಸ್ವಿಗಳು ಪ್ರಾರ್ಥಿಸುತ್ತಾರೆ. ಗಂಗಾವತಿ ತಾಲೂಕಿನ ಹೆಬ್ಬಾಳ ಮಠದ ಶ್ರೀ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು ಸ್ವತಃ ತಾವೇ ರಚಿಸಿರುವ ಜನವರಿ 2020 ಹೊಸ ವರ್ಷದ ಕುರಿತ ಪದ್ಯವನ್ನು ಸಾರ್ವಜನಿಕರಿಗೆ ಸಮರ್ಪಿಸಿದರು. ಕನ್ನಡ ನಾಡಿನ ಸಮಸ್ತ ಜನರಿಗೆ ಹೆಬ್ಬಾಳ ಮಠದ ಶ್ರೀಗಳವರು ಮಾಡುವ ಹೊಸ ವರ್ಷದ ಶುಭಾಶಯಗಳೊಂದಿಗೆ ನಾನೇ ಸ್ವತಃ ರಚಿಸಿರ್ತಕ್ಕಂಥ ಜನವರಿ ಅಂತಕ್ಕಂಥ ಶೀರ್ಷಿಕೆಯೊಳಗೆ ಒಂದು ಪದ್ಯವನ್ನು ಬರೆದಿದ್ದೇನೆ. ಆ ಪದ್ಯವನ್ನು ತಮ್ಮ ಮಾಧ್ಯಮದ ಮುಂದೆ ಹೇಳಲಿಕ್ಕೆ ಭಾಳ ಸಂತೋಷ ಅನಿಸುತ್ತೆ. ಆ ಪದ್ಯ ಈ ರೀತಿಯೇ ಇದೆ. ಹೊಸ ಹರ್ಷವು ಹೊಸ ವರ್ಷವು ತರಲಿ ಹೊಸ ಹರ್ಷ, ಹೊಸ ವರ್ಷವು ತರಲಿ ಹೊಸ ಹರ್ಷ, ಜನವರಿ ಜನ್ಮ ದಿನಾಚರಣೆಯಲ್ಲಿ ಎಲ್ಲೆಡೆ ಹರಡಲಿ ಒನಲು ಹರ್ಷ. ಜನವರಿ ಜನ್ಮ ದಿನಾಚರಣೆಯಲ್ಲಿ ಎಲ್ಲೆಡೆ ಹರಡಲಿ ಒನಲು ಹರ್ಷ. ದಿನ ದಿನವೂ ವರ್ಷ ವರ್ಷ, ದಿನ ದಿನವೂ ವರ್ಷ ವರ್ಷ, ನೆನಪಿಸುತ್ತಿರಲಿ ಮನವು ಹರ್ಷ ಹರ್ಷ, ನೆನಪಿಸುತ್ತಿರಲಿ ಮನವು ಹರ್ಷ ಹರ್ಷ, ಹೊಸ ವರ್ಷವು ತರಲಿ ಹೊಸ ಹರ್ಷ. ಸಮೃದ್ಧಿ ಸಂತೃಪ್ತಿ ತರಲಿ ಮಳೆ ಬೆಳೆಗಳನ್ನು, ಸಮೃದ್ಧಿ ಸಂತೃಪ್ತಿ ತರಲಿ ಮಳೆ ಬೆಳೆಗಳನ್ನು, ಅಭಿವೃದ್ಧಿ ಹೊಂದಲಿ ವಿವಿಧ ಕಾರ್ಯಗಳೆಲ್ಲವನ್ನು, ಅಭಿವೃದ್ಧಿ ಹೊಂದಲಿ ವಿವಿಧ ಕಾರ್ಯಗಳೆಲ್ಲವನ್ನು. ಮುತ್ಸದ್ದಿತನವಿರಲಿ ವೈವಿಧ್ಯಮಯ ಬದುಕಿನಲ್ಲಿ, ಮುತ್ಸದ್ದಿತನವಿರಲಿ ವೈವಿಧ್ಯಮಯ ಬದುಕಿನಲ್ಲಿ, ಸಂತೋಷ ಕೊಡಲಿ ಸಿಹಿ ಕೈಗಳು ಎಲ್ಲರಲ್ಲಿ, ಸಂತೋಷ ಕೊಡಲಿ ಸಿಹಿ ಕೈಗಳು ಎಲ್ಲರಲ್ಲಿ, ಹೊಸ ವರ್ಷವು ತರಲಿ ಹೊಸ ಹರ್ಷ. ಕಳೆ ಇರಲಿ ಬಂಗಾರದ ಬರದ ನಾಡಿನಲ್ಲಿ, ಕಳೆ ಇರಲಿ ಬಂಗಾರದ ಬರದ ನಾಡಿನಲ್ಲಿ, ಕಂಗೆಡುವಂತಾಗಲಿ ಕಂಗೆಡುವಂತಾಗಲಿ ಆಗದಿರಲಿ ಅನ್ನದಾತರ ಮುಖದಲ್ಲಿ, ಕಂಗೆಡುವಂತಾಗದಿರಲಿ ಅನ್ನದಾತರ ಮುಖದಲ್ಲಿ, ತೇಜಸ್ಸಿನಿಂದ ಬಾಳಲಿ ಶರೀರ ಮಾನಸಿಕವಾಗಿ ಮೌನದಲ್ಲಿ, ತೇಜಸ್ಸಿನಿಂದ ಬಾಳಲಿ ಶಾರೀರಿಕ ಮಾನಸಿಕವಾಗಿ ಮೌನದಲ್ಲಿ, ಕಾಯಕ ದಾಸೋಹದ ಸನ್ಮಾರ್ಗದಲ್ಲಿ, ಕಾಯಕ ದಾಸೋಹದ ಸನ್ಮಾರ್ಗದಲ್ಲಿ ಹೊಸ ವರ್ಷವು ತರಲಿ ಹೊಸ ಹರ್ಷ. ಕೋಮು ಸೌಹಾರ್ದತೆಯಿಂದ ಮೆರೆಯಲಿ ನೆರೆಹೊರೆಯವರಲ್ಲಿ, ಕೋಮು ಸೌಹಾರ್ದತೆಯಿಂದ ಮೆರೆಯಲಿ ನೆರೆಹೊರೆಯವರಿಂದಲಿ, ದ್ವೇಷಾಸೂಯೆಗಳೆಲ್ಲವನ್ನು ಮರೆಯಲಿ, ದ್ವೇಷಾಸೂಯೆಗಳೆಲ್ಲವನ್ನು ಮರೆಯಲಿ, ಹೊಸ ವರ್ಷದ ಮುನ್ನೋಟಕ್ಕೆ ಹೊಸ ವರ್ಷದ ಮುನ್ನೋಟಕ್ಕೆ ಓಲಾಡೇಶನ ಕೃಪಾಕಟಾಕ್ಷವು ಸದಾ ಇರಲಿ ಆನಂದಕ್ಕೆ, ಓಲಾಡೇಶನ ಕೃಪಾಕಟಾಕ್ಷವು ಸದಾ ಇರಲಿ ಆನಂದಕ್ಕೆ, ಹೊಸ ವರ್ಷವು ತರಲಿ ಹೊಸ ಹರ್ಷ, ಹೊಸ ವರ್ಷವು ತರಲಿ ಹೊಸ ಹರ್ಷ. ಸಂವಿಧಾನ ವಿರೋಧಿ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ಸಿಪಿಐಎಂನಿಂದ ತಹಸೀಲ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಮಾಡಕತ್ತೀವ ಅಥವಾ
ಏನಾದರೂ ನಾವು ಹೊಸ ವಿಚಾರಗಳನ್ನು ತಗೊಂಡು ಜನರ ಮಧ್ಯದಲ್ಲಿ ಹೋಗಾಕತ್ತೀವ? ನಾವು ಇರುವಂತಹ ಸತ್ಯವನ್ನ ಹೇಳಾಕತ್ತೀವಿ. ನಿಮಗೆ ಅನುಮಾನ ಇದ್ರೆ ಸಿಪಿಎಂ ಪಾರ್ಟಿಯವರು ಹಾಕೊಂಡಿರುವಂತಹ ನಿಮ್ಮದೇ ಆಗಿರುವಂತಹ ಪೊಲೀಸ್ ಅದ, ನಿಮ್ಮದೇ ಆಗಿರುವಂತಹ ಇಂಟೆಲಿಜೆನ್ಸಿ ಡಿಪಾರ್ಟ್ಮೆಂಟ್ ಅದ, ನಿಮ್ಮದೇ ಆಗಿರುವಂತಹ ಒಂದು ವ್ಯವಸ್ಥೆ ಅದ. ಅದರ ಮೂಲಕ ನೀವೆಲ್ಲ ಸಂಬಂಧಪಟ್ಟವ್ರ ಮೇಲೆ ಕಾನೂನು ಕ್ರಮ ತಗೋಬಹುದಾಗಿತ್ತು. ಯಾಕೆ ನಮಗೆ ಕೊಟ್ಟಿರುವಂತಹ ಪರ್ಮಿಷನ್ ಅನ್ನ ಕ್ಯಾನ್ಸಲ್ ಮಾಡಿದ್ರು? ನಮ್ಮ ಹೋರಾಟ ಧರಣಿ ಇದ್ದಿದ್ದು ಸಭೆ ಇರುವಂತದ್ದು ಮಹಾತ್ಮ ಬಸ್ಟ್ಯಾಂಡ್ ಸರ್ಕಲ್ ನಲ್ಲಿ ಇತ್ತು 9 ಗಂಟೆಗೆ. ನೀವು ಅಲ್ಲಿ ಹೋರಾಟ ಮಾಡಂಗಿಲ್ಲ, ತಹಸೀಲ್ ಆಫೀಸ್ನಾಗ ಒಂದು ಸಭೆ ಮಾಡಿ ಮನವಿ ಪತ್ರ ಕೊಟ್ಟು ಕೊಡಬೇಕು ಅಂತ ಹೇಳಿ ಪ್ರಾರಂಭ ಆಗಿರುವಂತಹ ಹೋರಾಟ ಇವತ್ತಿನವರೆಗೂ ನಿಂತಿಲ್ಲ. 19ನೇ ತಾರೀಕಿನ ಪ್ರಾರಂಭ ಆಗಿರುವಂತಹ ಹೋರಾಟ ಇವತ್ತು 1ನೇ ತಾರೀಕು ಆದರೂ ಸಹಿತ ಕಂಟಿನ್ಯೂ ಏನಪ್ಪ ಅಂದ್ರೆ ನಡೆಯಕತ್ತದ. ಅದಕ್ಕೆ ಅಮಿತ್ ಶಾ ಹೇಳಕತ್ತಿದ್ರು, ಈ ಪೌರತ್ವ ವಿರುದ್ಧ ಏನು ಹೋರಾಟ ನಡೆದದಲ್ಲ, ಈ ಹೋರಾಟದ ಹಿಂದೆ ಕಮ್ಯುನಿಸ್ಟರ ಕೈವಾಡ ಅದ ಅನ್ನುವಂತ ಮಾತನ್ನ ಅಮಿತ್ ಶಾ ಅವಾಗ ನಮ್ಮ ಸಿಪಿಎಂ ಪಕ್ಷದ ಅಖಿಲ ಭಾರತ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯೆಚೂರಿಯವರು ಹೇಳಿದ್ರು, ಮಿಸ್ಟರ್ ಅಮಿತ್ ಶಾ ಇವಿಎಂ ಮೂಲಕ ಅಧಿಕಾರಕ್ಕೆ ಬರುವಂತ ನಿಮ್ಮ ಯಡಿಯೂರಪ್ಪನಂಗ 17 ಜನ MLAಗಳಿಗೆ ರೊಕ್ಕ ಕೊಟ್ಟು ಖರೀದಿ ಮಾಡಿಕೊಂಡು ವಿಧಾನಸೌಧದಾಗ ಹಿಂದಿನ ಬಾಗಿಲಿಂದ ಬರುವಂತ ಪಕ್ಷ ಸಿಪಿಎಂ ಅಲ್ಲ. ನಾವು ಈ ಹೋರಾಟದಲ್ಲಿ ಹಿಂದೆ ಇಲ್ಲ, ಮುಂದೆ ಅದೀವಿ ಅನ್ನುವಂಥದ್ದು ಇವತ್ತು ಗಂಗಾವತಿಯಲ್ಲಿ ತೋರಿಸಿ. ಈ ರೀತಿ ಚಳುವಳಿಯನ್ನ ಬಗ್ಗುಬಡಿಯೋದಕ್ಕೆ, ಈ ರೀತಿ ನಮ್ಮ ಅಭಿಪ್ರಾಯವನ್ನ ಹೇಳೋದಕ್ಕೆ, ತಡೆಗಟ್ಟೋದಕ್ಕೆ ಬೇರೆಯವರಿಗೆ ನೀವು ಮಾಡಬಹುದು, ನೀವು ಬೇರೆಯವರ ಬಾಯಿನ ಬಂದ್ ಮಾಡಬಹುದು, ಬೇರೆ ಪಕ್ಷಗಳ ಬಾಯಿನ ಬಂದ್ ಮಾಡಬಹುದು. ಇದು ರೈತ ಕೂಲಿ ಕಾರ್ಮಿಕರ ದುಡಿಯುವ ವರ್ಗದ ಪಕ್ಷ, ಭಾರತ ದೇಶದಲ್ಲಿರ್ತಕ್ಕಂತ ಜಗತ್ತಿನಲ್ಲಿರ್ತಕ್ಕಂತಹ ರೈತ ಮತ್ತು ಕಾರ್ಮಿಕರ ಸಂಕೇತವಾಗಿರುವಂತಹ ಕುಡುಗೋಲು ಸುತ್ತಿಗೆ ಜಗತ್ತಿನ ಮನುಷ್ಯರು ಎಲ್ಲರೂ ಒಂದೇ ಕೆಂಪು ಬಣ್ಣದ ಭಗವಂತ ಸಿಪಿಎಂನವರು ಯಾವತ್ತು ನಾವು ಹಿಂದೆ ಹೋಗೋದಲ್ಲ. ನಾವು ಇರುವಂತಹ ಸತ್ಯವನ್ನ ಹೇಳೇ ಹೇಳ್ತೀವಿ. ನೀವು ಬೇರೆಯವರ ಬಾಯಿಗಳನ್ನ ಬಂದ್ ಮಾಡಬಹುದು, ಆದ್ರೆ ಕಮ್ಯುನಿಸ್ಟು ಅವರ ಬಾಯಿಯನ್ನ, ಅವರ ಹೇಳಿಕೆಯನ್ನ, ಅವರ ಹೋರಾಟವನ್ನ ನೀವು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಗಂಗಾವತಿಯಲ್ಲಿ ಪ್ರತಿಭಟನೆ ಮೂಲಕ ಯಡಿಯೂರಪ್ಪ, ಬೊಮ್ಮಾಯಿ, ಅಮಿತ್ ಶಾ ಮತ್ತು ಮೋದಿಗೆ ಅವರಿಗೆ ನಾವು ಎಚ್ಚರಿಕೆಯನ್ನ ಕೊಡಕತ್ತೀವಿ. ಯಾಕೆ ಎದುರಾಗತ್ತಿರಲಿ, ಗಂಗಾವತಿಯ ಒಂದು ಸಭೆ ಮಾಡ್ತೀವಿ ನಾವು. ನಾವು ಯಾವುದೋ ನಿಮ್ಮ ತೇಜಸ್ವಿ ಸೂರ್ಯ ಅಥವಾ ಪ್ರಮೋದ್ ಮುತಾಲಿಕ್ ಅಥವಾ ಪ್ರವೀಣ್ ಬಾಯಿ ತೊಗಾಡಿಯಾ ಅಥವಾ ನಿಮ್ಮ ಪ್ರಜ್ಞಾ ಸಿಂಗಂಗ ಯಾವುದೋ ಕೋಮು ಭಾವನೆಗಳನ್ನು ಕೆರಳಿಸಿ, ಜನರಲ್ಲಿ ಭಾವನೆಗಳನ್ನು ಕೆರಳಿಸಿ ಬೆಂಕಿ ಹಚ್ಚುವಂತಹ ಕೆಲಸ ಮಾಡುವರು ಕಮ್ಯುನಿಸ್ಟ್ರು ಅಲ್ಲ. ನಾವು ಈ ದೇಶದಲ್ಲಿ ಸುಮಾರು 60-70 ವರ್ಷಗಳಿಂದ ಈ ದೇಶದ ರೈತರ, ಈ ದೇಶದ ಕಾರ್ಮಿಕರ, ಈ ದೇಶದ ಮಹಿಳೆಯರ, ಈ ದೇಶದ ದಲಿತರ, ಈ ದೇಶದ ಬುಡಕಟ್ಟು ಜನಾಂಗದವರ, ಈ ದೇಶದಲ್ಲಿ ಶೋಷಣೆಗೆ ಒಳಗಾಗಿರುವಂತಹ ಮಹಿಳೆ ಮತ್ತು ಅಲ್ಪಸಂಖ್ಯಾತರ ಪರವಾಗಿ ಈ ಕೆಂಪು ಜಂಡವನ್ನು ಹಿಡ್ಕೊಂಡು ಹೋರಾಟ ಮಾಡ್ಕೊಂತಾನೆ ನಾವು ಬಂದೀವಿ. ನಮ್ಮ ಹೋರಾಟವನ್ನ ಈ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ, ಯಡಿಯೂರಪ್ಪ, ಬೊಮ್ಮಾಯಿಂದ ತಡೆಗಟ್ಟಕ್ಕೆ ಸಾಧ್ಯವೇ ಇಲ್ಲ. ಯಾಕಂತೇಳಿದ್ರೆ ಯಾವುದೇ ಜಾತಿ ಧರ್ಮ ಭಾಷೆಯನ್ನ ಪ್ರಚೋದನೆ ಮಾಡುವಂತ ಸಂಘಟನೆ ನಮ್ದಲ್ಲ. ಉತ್ತರ ಕರ್ನಾಟಕ ಟೆಂಟ್ ಮತ್ತು ಡೆಕೋರೇಟರ್ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಗಂಗಾವತಿ ನಗರದ ಗಾಂಧಿ ವೃತ್ತದಲ್ಲಿ ಉಡುಪಿ ಪೇಜಾವರ ಶ್ರೀಗಳ ಶ್ರದ್ಧಾಂಜಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಶ್ರೀ ಪೇಜಾವರ ಸ್ವಾಮಿಗಳು ನಮಗೆ ಮೊನ್ನೆ ನಿಧನ ಆದರು, ಭಾಳ ದುಃಖಕರ ವಿಷಯ. ಕಾರಣ ನಾಳೆ ಇವತ್ತು ಸಂಜೆಗೆ 5 ಗಂಟೆಗೆ 5 ಸುಮಾರು ನಾವು ನುಡಿ ನಮನ ಸಲ್ಲಿಸ್ತಾ ಇದ್ದೀವಿ ಉತ್ತರ ಕರ್ನಾಟಕ ಟೆಂಟ್ ಆ್ಯಂಡ್ ಡೆಕೋರೇಟರ್ ಅಸೋಸಿಯೇಷನ್ನಿಂದ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.